ನಮ್ಮ ಪಕ್ಷದ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ಚೇತನ ದೇವೇಗೌಡರಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತಾ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ರಿಯಾಶೀಲ ಉತ್ಸಾಹಿ ಯುವಕ ಮುಖ್ಯಮಂತ್ರಿ ಪಕ್ಷಕ್ಕೆ ಒಂದು ಆಸ್ತಿ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಗೌರವಪೂರ್ವಕವಾದ ಅಭಿನಂದನೆಗಳು ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲಿರುವ ಎಲ್ಲ ಪಕ್ಷದ ಮುಖಂಡರುಗಳಿಗೆ ನಮಸ್ತಾ ಈ ದಿನ ಮೊಟ್ಟ ಮೊದಲಿಗೆ ಪಕ್ಷದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ದೃಷ್ಟಿಯಲ್ಲಿ ಹೇಳುವುದಾದರೆ ಪಕ್ಷದ ದೃಷ್ಟಿಯಿಂದ ಹೇಳುವುದಾದರೆ ವೇದಿಕೆ ಮೇಲಿರುವ ನಾವು ಯಾರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ದೊಡ್ಡ ಮನುಷ್ಯರಲ್ಲ, ಕೇಂದ್ರ ಬಿಂದುಗಳಲ್ಲ. ನಿಜವಾದ ಕೇಂದ್ರ ಬಿಂದುಗಳು ಯಾರಪ್ಪ ಅಂದ್ರೆ ನಾವು ವೇದಿಕೆ ಮೇಲಿಲ್ಲ ನೀವಷ್ಟೇನೆ, ಆದರೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವೇದಿಕೆಯ ಮುಂಭಾಗದಲ್ಲಿ ಇರುವಂತ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪಕ್ಷವನ್ನ ಬಾವುಟನ ಹಿಡ್ಕೊಂಡು ಪಕ್ಷ ದುಡ್ಡು ಕೊಟ್ಟಿತ್ತೋ ಬಿಟ್ಟಿತ್ತೋ ಕೇಳದೆ ಪಕ್ಷಕ್ಕೋಸ್ಕರವಾಗಿ ತ್ಯಾಗ ಮಾಡಿ ಕಟಿಬದ್ಧವಾದ ಹೋರಾಟ ಮಾಡಿ ನೀವೆಲ್ಲರೂ ಕೂಡ ಪಕ್ಷಕ್ಕೆ ಹೆಸರು ತರೋ ರೀತಿಯಲ್ಲಿ ಏನು ಇವತ್ತು 2018 ಇಲ್ಲಿವರೆಗೆ ನಡೆದಂತ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ಗೆದ್ದು ಬಂದಿದ್ದೀರಿ 579 ಜನ ಪಕ್ಷದ ಕಟ್ಟಾಳುಗಳು. ನೀವು ಇವತ್ತು ನಮ್ಮ ಪಕ್ಷದ ಮರ್ಯಾದೆ ಉಳಿಸಿರೋ ಪುಣ್ಯಾತ್ಮರು, ಹಾಗಾಗಿ ನಿಮಗೆ ಮೊಟ್ಟ ಮೊದಲಿಗೆ ನಾವು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಮೈತ್ರಿ ಸರ್ಕಾರ ಒಂದು ವರ್ಷದಿಂದ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ದಕ್ಷ ಕಾರ್ಯಕ್ಷಮತೆಯ ನಾಯಕತ್ವದಲ್ಲಿ ನಡೀತಾ ಇದೆ. ಸರ್ಕಾರ ಅನೇಕ ಕ್ರಾಂತಿಕಾರಕವಾದಂತಹ ತೀರ್ಮಾನಗಳನ್ನು ಮಾಡಿದೆ, ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದೆ. ಬಹುಶಃ ಇಡೀ ರಾಷ್ಟ್ರದಲ್ಲಿಯೇ ಯಾರೂ ಮಾಡಿಲ್ಲದಂತ ಒಂದು ಹೊಸ ಕ್ರಾಂತಿಕಾರಕವಾದ ನಿರ್ಧಾರ ತಗೋಬೇಕಾದ್ರೆ 8 ಬೇಕು. ಬಕ್ಕಸ್ಥಲ್ಲಿ ದುಡ್ಡಿದೆಯಾ, ದುಡ್ಡು ಹೊಂಚು ತಾಕತ್ತಿದೆಯಾ, ಎಷ್ಟು ಬೇಗ ಸಂಪನ್ಮೂಲ ಕ್ರೋಢೀಕರಣ ಮಾಡ, ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ರಾಜ್ಯದ ಮುಖ್ಯಮಂತ್ರಿಯ ಜೊತೆಗೆ ಹಣಕಾಸಿನ ಜವಾಬ್ದಾರಿನೂ ಹೊತ್ಕೊಂಡು ನಾನು ಹೇಳಿದ್ದೆ ಮಾತಿಗೆ ತಕ್ಕಾಗಿ ನಡ್ಕೋತೀನಿ. ಕಟ್ಟವೋ ಸುಖವೋ ಏನೇ ನಿಷ್ಠುರುಗಳು ಬರಲಿ, ನಾನು ಶತ್ತಾಯಿ ಕತ್ತಾಯ ಅನುಷ್ಠಾನ ಮಾಡೇ ತೀರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಎಲ್ಲ ರೈತರ ಎಲ್ಲ ಬಗೆಯ ಸಾಲಗಳನ್ನು, ಅಂದರೆ ಬೆಳೆ ಸಾಲಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿರಲಿ ಸಹಕಾರಿ ಬ್ಯಾಂಕ್ಗಳಿರಲಿ ಸುಮಾರು 46,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡ್ತೀನಿ ಅನ್ನೋ ತೀರ್ಮಾನ ತಗೊಂಡು ಆ ನಿಟ್ಟಿನಲ್ಲಿ ಈಗಾಗಲೇ ಅರ್ಧಕ್ಕರ್ಧ ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಬಜೆಟ್ ಒಳಗಡೆಯಲ್ಲಿ ಸಂಪೂರ್ಣವಾಗಿ ಆ ಸಾಲ ಮನ್ನಾ ಕೆಲಸ ಮುಕ್ತಾಯವಾಗ್ತಾ ಇದೆ. ಇಂಥ ಒಂದು ದೊಡ್ಡ ಕಾರ್ಯಕ್ರಮನ ಕುಮಾರಸ್ವಾಮಿ ಅವರು ತಗೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದ ರೈತರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇದು ಅಂತ ಹುಡುಗಾಟ ಸಾಧ್ಯ ಅಲ್ಲ. 46,000 ಕೋಟಿ ರೂಪಾಯಿಗಳು ಅಂದರೆ ಇವತ್ತು ಎಲ್ಲಾಗಿದೆ ಸಾಲ, ಬರೀ ಸುಳ್ಳು ಹೇಳ್ತಾರೆ ಅಂತ ಅನ್ನೋರಿಗೆ ಪ್ರತಿ ಜಿಲ್ಲೆಗಳಲ್ಲಿ ಮಾಹಿತಿಗಳಿದೆ, DCC ಬ್ಯಾಂಕ್ಗಳಿವೆ. ಅವರೇನು ಕಳಪು ಕಚ್ಕೊಂಡು ಕೂತಿರ್ತಾರ? ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ, ಆ ಬ್ಯಾಂಕ್ಗಳಿಗೆ ನೋಡಲ್ ಆಫೀಸರ್ಗಳಿದ್ದಾರೆ, ಎಲ್ಲ ಜಿಲ್ಲೆಗಳಿಂದ ಮಾಹಿತಿಗಳಿದೆ, ಎಷ್ಟೆಷ್ಟು ಕೋಟಿ ಯಾವ್ಯಾವ ಜಿಲ್ಲೆಯಲ್ಲಿ ಬಿಡುಗಡೆಯಾಗಿ ಮನ್ನಾ ಆಗಿದೆ ಅನ್ನುವಂಥ ಅಂಕಿಅಂಶಗಳು ಸಾಕ್ಷಿಗಳಿವೆ. ಆದರೂ ವಿರೋಧಿ ಪಕ್ಷ ಅಪಪ್ರಚಾರ ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಬಡವರ ಬಂಧು ಕಾರ್ಯಕ್ರಮ ಇರಬಹುದು ಅಥವಾ ನಮ್ಮ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅವರುಗಳಿಂದ ಹಿಡಿದು ವೃದ್ಧಾಪ್ಯ ವೇತನ ವಿಧವಾ ಮಾಸಾಶನದಿಂದ ಹಿಡಿದು ಪ್ರಮಾಣವನ್ನು ಹೆಚ್ಚಿದ್ದರಿಂದ ಹಿಡಿದು ನಾನಾ ಬಗೆಯ ಜನಪರ ಕಾರ್ಯಕ್ರಮಗಳನ್ನು ಈ 46,000 ಕೋಟಿಯ ಹೊರೆನ ಸಹಿಸಿಕೊಂಡು ಪ್ರಗತಿಪರವಾದ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಇಷ್ಟಾದರೂ ಒಂದು ವರ್ಷದಲ್ಲಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆ ಅಷ್ಟರ ಮಟ್ಟಿಗೆ ನಮ್ಮ ಕಾರ್ಯಕರ್ತರ ಆತ್ಮವಿಶ್ವಾಸನ ಕುಗ್ಗಿಸಿದೆ. ಎಲ್ಲೋ ಒಂದು ಕಡೆಯಲ್ಲಿ ಈ ಪಕ್ಷದ ಸಂಘಟನೆ ಇನ್ನೂ ಚುರುಕಾಗಬೇಕಾಗಿದೆ,
ಮುಂದಿನ ದಿನಗಳಿಗೆ ನಾವು ಈ ಪಕ್ಷವನ್ನು ಸುಸಜ್ಜಿತಗೊಳಿಸಿಕೊಂಡು ಹೋಗಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಹೇಗೆ ಪಕ್ಷವನ್ನು ಸಂಘಟಿಸೋಣ, ಹೇಗೆ ಪಕ್ಷವನ್ನು ಮತ್ತೆ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬೋಣ ಅನ್ನೋ ಯೋಚನೆಯನ್ನು ನಮ್ಮ ಹಿರಿಯರು ಮಾಡ್ತಾ ಇರೋ ಸಂದರ್ಭದಲ್ಲೇನೆ ನಮಗೆ ನೀವೇ ಒಂದು ದೊಡ್ಡ ಶಕ್ತಿ ಮತ್ತು ಬೆಳಕನ್ನು ನೀಡಿದ್ದೀರ. ಮೊನ್ನೆ ತಾನೇ ನಡೆದಂಥ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಚುನಾವಣೆಗಳು, ಲೋಕಸಭೆ ಚುನಾವಣೆ ಒಳಗಡೆ ಒಂದೇ ಒಂದು ಸೀಟ್ ನಾವು ಗೆದ್ವಿ. ಏನು ಪಕ್ಷ ಇಲ್ಲವೇ ಇಲ್ಲ ಅನ್ನೋ ಹಾಗಾಯಿತು. ಓ ಏನಪ್ಪ ಬಿಜೆಪಿ ಅವಾಂತರ ಅಂತ ಜನ ಮಾತಾಡ್ಕೊಳ್ಳೋ ಹಾಗಾಗಿದ್ರು. ಅದಾದ ಒಂದು ವಾರಕ್ಕೆ ನಡೆದಂಥ ಪುರಸಭಾ ಚುನಾವಣೆಗಳಲ್ಲಿ, ನಗರಸಭಾ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಜನ ನಮ್ಮ ಆಯ್ಕೆ ಅದು ಬೇರೆ, ನಿಜವಾಗಿ ನಮ್ಮ ಆಯ್ಕೆ ಇದು ಅನ್ನೋ ರೀತಿ ಒಳಗಡೆಯಲ್ಲಿ ಇವತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಗೆಲ್ಲಿಸಿದ್ದಾರೆ. ಈ ಪಕ್ಷ ಬರೀ ಹಾಸನ, ಬರೀ ಮಂಡ್ಯನ, ಬರೀ ಮೈಸೂರ, ಬರೀ ತುಮಕೂರ ಅಂತ ಹೇಳಿ ಒಂದು ಅಸಡ್ಡೆಯ ಧಾಟಿನಲ್ಲಿ ಮಾತಾಡ್ತಿದ್ದವ್ರಿಗೆ ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ನಾವು ಅನಾವರಣಗೊಳಿಸ್ತಾ ಇದ್ದೀವಿ. ನಮ್ಮ ಪಕ್ಷದ ನೆಲೆ ಇಡೀ ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೆ, ಕೋಲಾರದಿಂದ ಮಂಗಳೂರಿನವರೆಗೆ ಎಲ್ಲ ಜಿಲ್ಲೆಗಳಲ್ಲೂ ಪಕ್ಷದ ನೆಲೆಗಟ್ಟಿದೆ ಅಂತ ಹೇಳಿ ಈ ಪಕ್ಷದ ಬಾವುಟ ಹಿಡ್ಕೊಂಡು ಮಂಗಳೂರಲ್ಲೂ ನಮ್ಮವ್ರು ಗೆದ್ದು ಬಂದಿದ್ದಾರೆ, ಕರಾವಳಿಲೂ ಗೆದ್ದು ಬಂದಿದ್ದಾರೆ. ಏನು ಕರಾವಳಿ ಅಂದರೆ ಬಿಜೆಪಿಯವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದೀವಿ ಅನ್ಕೊಳ್ಳೋ ಥರ ಮಾತಾಡೋರಿಗೆ, ಮಲೆನಾಡಲ್ಲೂ ನಮ್ಮವ್ರು ಗೆದ್ದಿದ್ದೀವಿ, ಕರಾವಳಿಲೂ ಗೆದ್ದಿದ್ದೀವಿ, ಮುಂಬೈ ಕರ್ನಾಟಕದಲ್ಲೂ ಗೆದ್ದಿದ್ದೀವಿ, ಹೈದರಾಬಾದ್ ಕರ್ನಾಟಕದಲ್ಲೂ ಗೆದ್ದಿದ್ದೀವಿ, ಹಳೆ ಮೈಸೂರಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಗೆದ್ದಿದ್ದೀವಿ ಅನ್ನೋ ಹೇಳುವ ರೀತಿ ಒಳಗಡೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 579 ಜನ ಹುಡುಗಾಟ ಅಲ್ಲ, ರಾಷ್ಟ್ರೀಯ ಪಕ್ಷಗಳ ಎರಡರ ಮಧ್ಯದಲ್ಲಿ ಸವಲತ್ತು ಸೌಲಭ್ಯಗಳ ಕೊರತೆಯಲ್ಲಿ, ಸಂಪನ್ಮೂಲಗಳ ಕೊರತೆಯಲ್ಲಿ ಪಕ್ಷದ ಬಾವುಟ ಹಿಡ್ಕೊಂಡು ಅಭ್ಯರ್ಥಿ ಆಗ್ತೀನಿ ಬಿ ಫಾರಂ ಕೊಡಿ ತಗೊಂಡು ನಿಂತು ಗೆದ್ದು ಬಂದಿದ್ದೀರಿ 579 ಜನ. ಹಾಗಾಗಿ ಇವತ್ತಿನಿಂದ ನಮ್ಮ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ಬಂದಿದೆ, ಹೊಸ ಧೈರ್ಯ ಬಂದಿದೆ. ಇಲ್ಲ, ಪಕ್ಷದ ನೆಲೆಗಟ್ಟು ಭದ್ರವಾಗಿದೆ. ಸ್ವಲ್ಪ ನಾವು ತಪ್ಪು ಮಾಡಿದ್ದೀವಿ, ನಾವು ಎಳಿದಿದ್ದೀವಿ, ಪಕ್ಷ ಎಲ್ಲೋ ಸ್ವಲ್ಪ ತಪ್ಪಾಗಿದೆ. ಹಾಗಾಗಿ ನಮ್ಮ ತಪ್ಪನ್ನು ತಿದ್ದಿಕೊಂಡು ನಮ್ಮ ಕಾರ್ಯಕರ್ತರನ್ನು ಬೆಳೆಸ್ಕೊಂಡು ಪಕ್ಷನ ಕಟ್ಟಿದರೆ ಮುಂದೆ ಖಂಡಿತವಾಗಲೂ ಕೂಡ ಜಾತ್ಯತೀತ ಜನತಾದಳ ಅದ್ಭುತವಾದಂಥ, ಸಂಘಟಿತವಾದಂಥ, ಯಶಸ್ವಿಯಾದಂಥ, ಬೇರೆ ರಾಜ್ಯಗಳಷ್ಟೇ ಪ್ರಭಾವಶಾಲಿಯಾದ ಒಂದು ಪ್ರಾದೇಶಿಕ ಪಕ್ಷವಾಗಿ ಆಡಳಿತಕ್ಕೆ ಹೊರಹೊಮ್ಮಿ ಬರುತ್ತೆ ಅನ್ನುವಂಥ ಒಂದು ಭರವಸೆನ ಇವತ್ತು ನಾವು ಕಾಣ್ತಾ ಇದ್ದೀವಿ, ಮೂಡಿಸಿದ್ದೀವಿ. ಇಷ್ಟು ಮಾತುಗಳನ್ನು ಹೇಳ್ತಾ ಈಗ ಯಾರು ಹೆಚ್ಚಿಗೆ ಮಾತಾಡಲ್ಲ, ಕುಮಾರಸ್ವಾಮಿ ದೇವೇಗೌಡರಿಬ್ಬರೇ ಮಾತಾಡೋದು. ಮುಖ್ಯವಾಗಿ ನಮ್ಮ ಕೃತಜ್ಞತೆ ನಿಮಗೆ ಸಲ್ಲಿಸೋ ಕಾರ್ಯಕ್ರಮ ಅಭಿನಂದನೆಯೇ ಸುಮಾರು ಹೊತ್ತಾಗುತ್ತೆ, ಜಿಲ್ಲಾವಾರು ಕರೀತಾ ಇದೆ. ಇದಕ್ಕೆ ಮುಂಚಿತವಾಗಿ ಒಂದು ಮಾತನ್ನು, ಈ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ನಾನು ಮೊನ್ನೆ ನಮ್ಮ ವರಿಷ್ಠರ ಜೊತೆ ಮಾತಾಡಿ ಈ ಪಕ್ಷವನ್ನು ಇವತ್ತಿನ ಈ ಹಂತದಲ್ಲಿ ಇಷ್ಟೊಂದು ಜನ ಗೆದ್ದಿದ್ದಾರೆ, 579 ಜನ. ಇನ್ನೂ ಕೆಲವು ಕಡೆ ಕೋರ್ಟಿನ ತಡೆಯಾಜ್ಞೆಗಳಿತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಹಾಗಾಗಿ ಇನ್ನೊಂದು ಹಂತದಲ್ಲಿ ಮುಂದಿನ ತಿಂಗಳ ಒಳಗಾಗಿ ಇನ್ನೊಂದು 35 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೆಯುವ ಪರಿಸ್ಥಿತಿ ಇದೆ. ಹಾಗಾಗಿ ಈ ಹಂತದ ಒಳಗಡೆ ಇದನ್ನೇ ನಾವು ಒಂದು ಬೇಸ್ ಆಗಿಟ್ಕೊಂಡು, ಇದನ್ನೇ ಒಂದು ನಮಗೆ ಕಾರಣೀಕ ಶಕ್ತಿಯನ್ನಾಗಿಟ್ಕೊಂಡು, ಇದನ್ನೇ ನಮ್ಮ ಆತ್ಮಸ್ಥೈರ್ಯದ ಚಿಮ್ಮುವ ಹಲಗೆಯನ್ನಾಗಿಟ್ಕೊಂಡು ಈ ಪಕ್ಷವನ್ನು ಮತ್ತೆ ಹೇಗೆ ಮುನ್ನಡೆಸಬೇಕು ಅಂತ. ತಪ್ಪುಗಳಾಗಿರ್ಬೋದು, ನಾವೆಲ್ಲ ಭಾಳ ಪರಿಪೂರ್ಣವಾಗಿಬಿಟ್ಟಿದ್ದೀವಿ, ನಮ್ಮ ಪಕ್ಷ ನಾವೇನೂ ತಪ್ಪೇ ಮಾಡಿಲ್ಲ, ನಾವು ಹೇಳ್ಕೊಳ್ಳೋಣ. ಜನಗಳ ಮುಂದೆ ನಾವು ಹೇಳ್ಕೋಬೇಕಾಗಿರೋ ತಪ್ಪುಗಳು 1000 ಇದೆ, ಪಶ್ಚಾತ್ತಾಪ ಇದೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ವರ್ಷ ಸರ್ಕಾರ ಸಾಧನೆ, ಅದು ಅದ್ಭುತವಾದ ಸಾಧನೆ ಇದೆ, ಅದರ ಮುಚ್ಚುವುದರೊಳಗಡೆ ವಿಫಲರಾಗಿದ್ದೀವಿ. 20 ಕುಮಾರಸ್ವಾಮಿಯ ಗ್ರಾಮ ವಾಸ್ತವ್ಯದ ಒಂದು ಅದ್ಭುತ ಆದರ್ಶದ ಕಲ್ಪನೆ ಈಗ ಮತ್ತೆ ಮರುಚಾಲನೆಗೊಳ್ತಾ ಇದೆ. ಒಂದು ಕಡೆ ಕುಮಾರಸ್ವಾಮಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಗ್ರಾಮ ವಾಸ್ತವ್ಯದ ಚಾಲನೆ ಕೊಡ್ತಾ ಇದ್ದಾಗ ಅದನ್ನೇ ಪ್ಯಾರಲಲ್ ಆಗಿ ಸಮಾಂತರವಾಗಿ ಪಕ್ಷ ಸಂಘಟನೆಗೂ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಆಲೋಚನೆಯಾಗಿದೆ.
ದೇವೇಗೌಡರು ಇವತ್ತು ಸೋತಿರಬಹುದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷಾತೀತವಾಗಿ ಒಂದು ಸೋಲು ಬರ್ತಾ ಇದೆ. ಏನಾರಾಗಿರಲಪ್ಪ, ಎಂಥದಾರಾಗಿರಲಪ್ಪ, ತಪ್ಪುಗಳು ಏನೇ ಇರಲಿ, ದೇವೇಗೌಡರು ಸೋಲಬಾರ್ದಿತ್ತು, ದೇವೇಗೌಡರು ಸೋಲಬಾರ್ದಿತ್ತು ಅನ್ನೋ ಮಾತನ್ನ ಸಣ್ಣ ಒಬ್ಬ ಹಳ್ಳಿಯ ಗ್ರಾಮೀಣ ರೈತನಿಂದ ಹಿಡಿದು ಪ್ರತಿಪಕ್ಷದ ಎದುರಾಳಿಗಳು ಟೀಕಾಕೋರು ಕೂಡ ಇಲ್ಲ. ಕರ್ನಾಟಕದ ಒಂದು ಆಸ್ತಿ, ನಾಳೆ ಕಾವೇರಿ ಗತಿಯೇನು, ಮಹದಾಯಿ ಗತಿಯೇನು? ನಾನು ಉಪವಾಸ ಕೂತ್ಕೋ ತಿಂತಿದ್ರು ಗೌಡರು, ಉಪವಾಸ ಕೂತ್ಕೋ ತಿಂದ್ರು. ಇಲ್ಲಿ ಉಪವಾಸ ಕೂತ್ಕೋ ತಿಂತ ಗೌಡರು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯು ಹತ್ರ ಬೆಳಗ್ಗೆ 10 ಗಂಟೆಗೆ ಸುಪ್ರೀಂ ಕೋರ್ಟು, 11 ಗಂಟೆಗೆ ಜಡ್ಜ್ಮೆಂಟು, ಕಾವೇರಿ ಕೈ ಬಿಟ್ಟೇ ಹೋಗುತ್ತೆ ಅಂತ. ಮೋದಿನೂ ಜಗಲಿಲ್ಲ, ಏನೂ ಆಗಲಿಲ್ಲ. ಅವರ ಕೇಂದ್ರ ಸರ್ಕಾರವೇ ನಮ್ಮ ವಿರುದ್ಧ ಸಾಲಿಸಿಟರ್ ಜನರಲ್ ಕೈಯಲ್ಲಿ ಒಬ್ಬಳು ಬಿಟ್ಟು ಹಾಕಿಸ್ಬಿಡ್ತು. 11 ಗಂಟೆಗೆ ಕರ್ನಾಟಕಕ್ಕೆ ಜೀವನಮಾನದ ಪ್ರಶ್ನೆ ಅಂದಾಗ ಗೌಡರು ಬೆಳಗ್ಗೆ 7 ಗಂಟೆಗೆ ದತ್ತ ರೆಡಿ ಮಾಡೋ, ನಾವು ಉಪವಾಸ ಕತ್ಕೋತೀನಿ ಅಂದರು. ವಿಕಾಸಸೌಧಕ್ಕೆ ದೇವೇಗೌಡರು ಬಂದು ಕೂತ್ಕೊಳ್ಳೋದ್ರೊಳಗಡೆ ಮೋದಿ ಫೋನ್ ಬರುತ್ತೆ ದೇವೇಗೌಡರಿಗೆ, ದೇವೇಗೌಡರು ಉಪವಾಸ ಕೈಬಿಡಿ, ಕೋರ್ಟಲ್ಲಿ ನಾನು ಅನುಕೂಲ ಮಾಡಿಕೊಡ್ತೀನಿ, ಸಾಲಿಸಿಟರ್ ಕೈಯಲ್ಲಿ ಒಪ್ಪಿಸ್ಕೋತೀವಿ, ಕಾವೇರಿ ಕಂಟಕ ಪಾರ ಮಾಡ್ತೀನಿ ಅಂತ. ಈ ತಾಕತ್ತಿ ದೇವೇಗೌಡರನ್ನ ಇವತ್ತು ಕರ್ನಾಟಕ ಕಳ್ಕೊಂಡು, ಆ ಕಾರಣಕ್ಕೆ ಎಲ್ಲ ಕಡೆಯಲ್ಲೂ ಇವತ್ತು ದೇವೇಗೌಡರ ಸೋಲು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಬೇಕು, ಚರ್ಚೆ ಆಗಬೇಕು. ಆವಾಗಲೇ ಅದರ ಮಹತ್ವ ಗೊತ್ತಾಗೋದು, ಯಾರನ್ನು ಕಳ್ಕೊಂಡ್ವಿ, ಎಂಥ ಕಷ್ಟಕ್ಕೆ ಸಿಲುಕಿದ್ವಿ ಅಂಥೇಳಿ. ಹಾಗಾಗಿ ದೇವೇಗೌಡರ ಸೋಲು ಕೂಡ ನಮಗೊಂದು ಚುಮ್ಮುವ ಹಲಗೆ. ಗೆದ್ದಿದ್ರೆ ದೇವೇಗೌಡರು ಮಜಾ ಇತ್ತಿಲ್ಲ, ಈಗ ಸೋತಿರೋ ದೇವೇಗೌಡರು ನಮ್ಮ ಪಕ್ಷಕ್ಕೆ ಮಜಾ ಈಗ. ಆ ಕಾರಣಕ್ಕೆ ಅದನ್ನೇ ನಾವು ಚುಮ್ಮುವ ಹಲಗೆ ಮಾಡ್ಕೋಬೇಕು, ಅದೇ ನಮ್ಮ ಉದ್ದೇಶ ಇದೆ. ಕುಮಾರಣ್ಣನ ಗ್ರಾಮ ವಾಸ್ತವ್ಯ ನಮಗೆ ಚುಮ್ಮುವ ಹಲಗೆ ಆಗಬೇಕು. 579 ಜನ ನೀವು ಗೆದ್ದಿದ್ದೀರಲ್ಲ, ನಿಮ್ಮದು ನಮಗೆ ಚುಮ್ಮುವ ಹಲಗೆ ಆಗಬೇಕು. ಈ ಹಂತದಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಯೋಚನೆ ಮಾಡ್ತಾ ಇದ್ವಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ 2 ಥರದ್ದಾಗಬೇಕಾಗಿದೆ. ಒಂದು, BJP ಥರದಲ್ಲಿ ನಮ್ಮ ಪಕ್ಷ ಕೇಡರ್ ಬೇಸ್ಡ್ ಆರ್ಗನೈಸೇಷನ್ ಅಲ್ಲ. ಅವ್ರಿಗೊಂದು ತತ್ವ, ಒಂದು ಸಿದ್ಧಾಂತ, ಒಂದು ಶಿಸ್ತಿನ ಪಾಠನ ಬ್ರೈನ್ ವಾಶ್ ಮಾಡಿ ತುಂಬಿರ್ತಾರೆ, ಬ್ರೈನ್ ವಾಶ್ ಮಾಡಿ ತುಂಬಿರ್ತಾರೆ. ಅವ್ರು ಎತ್ತ ಹೋದ್ರೂ ಆ ಕುದುರಿ ಹಾಕಂಗೆ ಹಂಗೇ ಹೋಗ್ತಿರ್ತಾರೆ. ತೀರಾ ಅಷ್ಟು ನಾವು ಕರ್ಮಠರಾಗದೇ ಇದ್ರೂ ಕೂಡ ಪಕ್ಷ ಏನು, ಬೆಳೆದು ಬಂದ ರೀತಿ ಏನು, ಇದಕ್ಕೂ ಒಂದು 50 ವರ್ಷದ ಇತಿಹಾಸ ಇದೆ. ಇಂತಿಂಥ ನಾಯಕರುಗಳಿದ್ರು, ಇಂಥ ಸಿದ್ಧಾಂತ ಅಂತ ಹೇಳಿ ಮೊದಲು ನಮ್ಮ ಕಾರ್ಯಕರ್ತರುಗಳು ಸೋಷಿಯಲ್ ಮೀಡಿಯಾ ಯುವಕರಿದಾರಲ್ಲ, ಅವರಿಗೆ ನಾವು ಪಾಠ ಹೇಳ್ಕೊಡ್ಬೇಕಾಗಿ. ಇದು ಒಂದು ಕಡೆಯಲ್ಲಿ ಆಗಬೇಕಾಗಿರುವ ಬೌದ್ಧಿಕ ಕಾರ್ಯಕ್ರಮ. ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಆವೇಶಪೂರಿತವಾದಂಥ ಮತ್ತು ಕಾರ್ಯಕರ್ತರಿಗೆ ಫೀಲ್ಡಲ್ಲಿ ಇಳಿಯುವಂಥ ಬಿಸಿರಕ್ತ ತುಂಬುವಂಥ ಇನ್ನೊಂದು ಬಗೆಯ ಕಾರ್ಯಕ್ರಮವನ್ನು ಹಾಕ್ಕೋಬೇಕಾಗಿದೆ. ಹಾಗಾಗಿ ನಾವು ಬೌದ್ಧಿಕ ತರಬೇತಿ ಕಾರ್ಯಕ್ರಮ ವರ್ಕ್ಶಾಪ್ಗಳನ್ನು ಜೊತೆ ಜೊತೆಯಲ್ಲಿ ಒಂದು ಸಂಘಟನಾತ್ಮಕವಾದ ದೊಡ್ಡ ಮಟ್ಟದ ಪಾದಯಾತ್ರಾ ಕಾರ್ಯಕ್ರಮ ನಾವು ಯೋಚನೆ ಮಾಡಿದ್ದೀವಿ. ಆಗಸ್ಟ್ ತಿಂಗಳಿಂದ ನವೆಂಬರ್ವರೆಗೆ, ಸ್ವಾತಂತ್ರ್ಯ ದಿನಾಚರಣೆಯ ಆಗಸ್ಟ್ ತಿಂಗಳಿಂದ ಕನ್ನಡ ರಾಜ್ಯೋತ್ಸವದ ನವೆಂಬರ್ ತಿಂಗಳವರೆಗೆ ಕಟ್ಟುವೋ ಸುಖವೋ ಈ ರಾಜ್ಯದ 30 ಜಿಲ್ಲೆಗಳಾದ್ಯಂತ ನಮಗೆ ನಿದರ್ಶನಗಳಿದೆ. ದೇವೇಗೌಡರು ಒಂದೊಂದು ಪಾದಯಾತ್ರೆ ಮಾಡಿದಾಗಲೂ ಕೂಡ ಪಕ್ಷ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಕುಳಿಗಲ್ ಪಾದಯಾತ್ರೆ ಪಕ್ಷ ಅಧಿಕಾರಕ್ಕೆ ಬಂತು, ಅದೇ ಚಳ್ಪಟ್ಟ ಪಾದಯಾತ್ರೆ ಪಕ್ಷ ಅಧಿಕಾರಕ್ಕೆ ಬಂತು. ದೇವೇಗೌಡರು ಪಾದಯಾತ್ರೆಗಳನ್ನು ಹುಟ್ಟಾಕಿದ ಪುಣ್ಯಾತ್ಮ, ಪಾದಯಾತ್ರೆ ಮಾಡುವುದು ಅನ್ನೋದನ್ನು ಹೇಳ್ಕೊಟ್ಟವರು ಅವರು. ಈಗ ಜಗನ್ಮೋಹನ್ ರೆಡ್ಡಿ ಆಂಧ್ರದಲ್ಲಿ 4,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಆದರು, ಅದು ಇತ್ತೀಚಿನ ಇತಿಹಾಸ. ಆದರೆ ಕರ್ನಾಟಕದ ಮೊಟ್ಟ ಮೊದಲ ಪಾದಯಾತ್ರೆ ದೇಶಕ್ಕೆ ಹೇಳಿದವರು ಅಂದರೆ ದೇವೇಗೌಡರು. ಅವರಿಗೆ 85 ವರ್ಷ ಆಗಿದೆ. ಹಾಗಾಗಿ ಈ ದೇವೇಗೌಡರು ಪಾದಯಾತ್ರೆ ಮಾಡಿದ್ದು ಕರೆದ್ರೆ ನಾವು ನಾಚಿಕೆ, ನಮಗೆ ನಾಚಿಕೆ ಆಗಬೇಕು ನಮ್ಮಂಥ ಹುಡುಗರುಗಳಿಗೆ. ಆ ಕಾರಣಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ದೇವೇಗೌಡರ ಆಶೀರ್ವಾದ ಇರಲಿ. ಕುಮಾರಣ್ಣ ರಾಜ್ಯದಲ್ಲೆಲ್ಲ ಗ್ರಾಮ ವಾಸ್ತವ್ಯ ಮಾಡಿಕೊಂಡು ಹಳ್ಳಿಗಳ ಜನಗಳನ್ನು ಹತ್ತಿರಕ್ಕೆ ಹೋಗ್ತಿರಲಿ, ಬ್ರದರ್ ಬ್ರದರ್ ಅನ್ಕೊಂಡು ಹತ್ತಿರಕ್ಕೆ ಎಲ್ಲರನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಹೋಗ್ತಾ ಇರಲಿ. ನಮ್ಮಂಥ ವಿಧಿವಲ್ಲ, ನಾವೆಲ್ಲರೂ ಕಟ್ಟಣ. ಆಗಸ್ಟ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೆ ತೀರ್ಮಾನ ಮಾಡಿ ಪ್ರೋಗ್ರಾಮ್ ಹಾಕಿ ಜಿಲ್ಲೆಗಳಿಗೆ ಮೆಸೇಜ್ ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3,000 ರಿಂದ 4,000 ಕಿಲೋಮೀಟರ್ನ ಪಾದಯಾತ್ರೆ ಮಾಡುವುದರ ಮೂಲಕ ನಮ್ಮ ಕಾರ್ಯಕರ್ತರುಗಳನ್ನು ಹುಮ್ಮಸ್ಕೊಟ್ಕೊಂಡು
ಸೇರಿಸ್ಕೊಂಡು ಇಡೀ ರಾಜ್ಯಾದ್ಯಂತ ತಿರುಗಬೇಕು ಅನ್ನೋ ತೀರ್ಮಾನಕ್ಕೆ ಪಕ್ಷ ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಪ್ರಕಟಿಸೋಕೆ ನಾನು ಇಷ್ಟಪಡ್ತೇನೆ. ನಿಮ್ಮೇಲೆ ಜವಾಬ್ದಾರಿ ಇದೆ. ನಾವು ಅಲ್ಲಿಂದ ಮಲೆ ಮಹದೇಶ್ವರದಿಂದ ಹೊರಡ್ತೀವೋ, ಬಸವ ಕಲ್ಯಾಣದಿಂದ ಹೊರಡ್ತೀವೋ, ಸಂಗೊಳ್ಳಿ ರಾಯಣ್ಣನ ಸಮಾಧಿಯಿಂದ ಹೊರಡ್ತೀವೋ, ನಾವು ಎಲ್ಲಿಂದ ಹೊರಡ್ತೀವೋ ಅಲ್ಲಿನ ರೂಟ್ ಹಾಕಿದರೆ ಅಲ್ಲಿ ಕಾರ್ಯಕರ್ತರುಗಳು ಅಯ್ಯೋ ನನ್ನ ಮಂಡಳಿ ನಿಮಗೆ ಮಾಡಲಿಲ್ಲ, ನನ್ನ ಡೈರೆಕ್ಟ್ರು ಮಾಡಲಿಲ್ಲ, ನನ್ನ ಎಮ್ ಎಲ್ ಸಿ ಮಾಡಲಿಲ್ಲ, ಇವೆಲ್ಲ ಬಿಟ್ಟಿಟ್ಬಿಡಿ. ಪಕ್ಷ ಮೊದಲು ಬದುಕಿದರೆ, ಪಕ್ಷ ಅಭಿವೃದ್ಧಿ ಆದರೆ ಅದು ನಮ್ಮ ತಾಯಿ, ಅವಳು ಮೊದಲು ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ಭಾವನೆಯಿಂದ ಈ ಒಂದು ಹೋರಾಟಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡೋಣ ಅಂತ ಕೇಳ್ತಾ, ಇದರ ಜೊತೆಯಲ್ಲೇ ಆ ಕಾರ್ಯಕ್ರಮದ ಪಾದಯಾತ್ರೆ ಸಂದರ್ಭದಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಅಲ್ಲಿ ಕಾರ್ಯಕರ್ತರುಗಳಿಗೆ ಬೌದ್ಧಿಕವಾದಂಥ ಪಕ್ಷದ ಬಗ್ಗೆ ಅವರಿಗೆ ವಿಷಯಗಳನ್ನು ಕೊಟ್ಟು, ಇಂಥ ಪಕ್ಷ ಕಣಯ್ಯ ಇದು, ಇದಕ್ಕೊಂದು ಇತಿಹಾಸ ಇದೆ ಕಣಯ್ಯ, 160 ವರ್ಷ ಒಂದು ಪಕ್ಷ ಹೇಳ್ಕೊಳತ್ತೆ, ಇನ್ಯಾವ 8 ವರ್ಷ ಅನ್ನತ್ತೆ, ನಮ್ಮ ಪಕ್ಷಕ್ಕೂ ದೊಡ್ಡ ಇತಿಹಾಸ ಇದೆಯಪ್ಪ, ಇದು ಅಂತಿಂಥ ಪಕ್ಷ ಅಲ್ಲಪ್ಪ, ಜೆ ಪಿ ಕಟ್ಟಿದ ಪಕ್ಷ ಕಣಯ್ಯ ಅಂತ ಹೇಳಿಕೊಂಡು ಒಂದು ಹುಮ್ಮಸ್ ತುಂಬೋ ಕೆಲಸವನ್ನು ಮಾಡಬೇಕಾಗಿದೆ. ನಮಗೆ ಎಲ್ಲ ಸಾಹಿತಿಗಳು, ಕಲಾವಿದರು, ಪ್ರಗತಿಪರರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ಇಲ್ಲ ನೀವು ತಗೊಳ್ಳಿ ಈ ತೀರ್ಮಾನ, ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ, ಮತ್ತೆ ನೀವು ಗಾಂಧಿ, ಅಂಬೇಡ್ಕರ್, ಲೋಹಿಯ, ಜೆ ಪಿನ ಇಟ್ಕೊಂಡು ಈ ಸ್ಟಾರ್ಟ್ ಮಾಡಿ ಈ ಕಾರ್ಯಕ್ರಮ ಅಂತಿದ್ದಾರೆ. ಈ ಅಂಥ ಸದುದ್ದೇಶಕ್ಕೆ ನಮಗೆ ಧೈರ್ಯ ಬರೋದಕ್ಕೆ ಕಾರಣ ಇವತ್ತು ನೀವೆಲ್ಲ ಗೆದ್ದು ಬಂದಿರೋದು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ ಮತ್ತು ಕೃತಜ್ಞತಾಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ವೈಎಸ್ವಿ ದತ್ತರವರಿಗೆ ಧನ್ಯವಾದಗಳು. ಮಧುಗಿರಿ ಶಾಸಕರಂತ ವೀರಭದ್ರೇನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ಮಾಜಿ ಶಾಸಕರಂತ ಕೆ ಪಿ ಮೇಘಣ್ಣನವರ ಚಿಕ್ಕೋಡಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಕ್ಸ್ ಎಮ್ ಎಲ್ ಎ ಮೇಘಣ್ಣನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸನ್ಮಾನ್ಯ ಶಿವಶಂಕರ್ ಅವರು ಹರಿಹರ ಮಾಜಿ ಶಾಸಕರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಶಿವಶಂಕರ್ ಅವರು, ಮೇಘಣ್ಣನವರು ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿರವರು ಮತ್ತು ಎಲ್ಲ ಮುಖಂಡಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.